ನಿಮಗ್ ಮಾಡಿ ಅಂತ ಹೇಳಿದೀನಿ ತಾನೆ. ನಿಮ್ಗೆ ಹೇಗ್ ಸರಿ ಅನ್ಸುತ್ತೋ ಹಾಗೆ ಮಾಡಿ. ಸರಿ ಹಾಗಿದ್ರೆ ಬಂದು ಮನೆ ಕಳಿಸ್ತೀನಿ. ಇಲ್ಲ, ನನ್ನ ತಲೆನಲ್ಲಿ ಇವಾಗ ಬೇರೆ ಏನು ನಿಲ್ಲಲ್ಲ. ನಾನು ಬೇರೆ ಯಾವ್ದ್ರೂ ಹಿಂದೆ ಬಿದ್ದಿದ್ದೀನಿ, ಅದು ಮುಗಿಸೋ ತನಕ ನನ್ನ ತಲೆಯಲ್ಲಿ ಯಾವುದೂ ನಿಲ್ಲಲ್ಲ. ವಿಕ್ರಾಂತ್, ನನಗೊಂದು ಹೆಲ್ಪ್ ಮಾಡ್ತೀಯಾ? ನಿನಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ, ಅವ್ನು ನನಗೆ ನಾಳೆ ಅಷ್ಟೊಳಗಡೆ ಸಿಗಬೇಕು. ನೀನು ಹೇಗೆ ಮಾಡ್ತೀಯಾ ಏನು ಮಾಡ್ತೀಯಾ ನನಗೆ ಗೊತ್ತಿಲ್ಲ, ಆದರೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಮಾತ್ರ ಹೇಳಬೇಡ ಅಷ್ಟೆ. ವಿಷಯ ಕೇಳ್ತೀನಿ ಭುವಿ, ನೀವು ತಮಾಷೆ ಮಾಡಬಾರ್ದು, ರೇಗಿಸ್ಬಾರ್ದು, ಯಾರಿಗೂ ಹೇಳಬಾರ್ದು. ಆಗಲೇ ಗಂಜಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾನೇ ಮಾಡ್ತೀನಿ, ಏನು ತೊಂದರೆ ಇಲ್ಲ. ಅದೇನಾಗಿದೆ ಅಂದರೆ, ಗಂಜಿಗೆ ಮೂರೇ ವಿಜಲ್ ಆಗಬೇಕು ಅಂತ ರೂಲ್ಸ್ ಏನಾದರೂ ಇದೆಯಾ? ಅವತ್ತು ಅನ್ನ ಮಾಡೋಕ್ಕೋಗಿ 6 ವಿಜಲ್ ಆಗಿತ್ತು ಅಂತ ನೀವು ಹೇಳಿದ್ರಲ್ಲ, ಅದು ಗಂಜಿ ಆಗಿತ್ತಲ್ವಾ? ಅಲ್ವಾ? ಇವತ್ತು ಅನ್ನಕ್ಕಾಗೋಷ್ಟು ನೀರು ಹಾಕಿ 3 ವಿಷಲ್ ಬದಲು 6 ವಿಷಲ್ ಆದರೆ ಅದು ಗಂಜಿ ಆಗುತ್ತಾ ಅಥವಾ ಬೇರೆ ಏನಾದರೂ ಆಗುತ್ತಾ? ಫಾರ್ಮುಲಾ ಅಷ್ಟೇ ಕನ್ಫ್ಯೂಷನ್ ಇದೆ. ನಿಜವಾಗ್ಲೂ ಮಗ ಅವರ ಪಾಪ ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅಂತ ಕರ್ಕೊಂಡು ಬಂದು ನಿಮ್ಮ ಹತ್ರನೇ ಅಡುಗೆ ಬಗ್ಗೆ ಕೇಳ್ತಿದ್ದೀನಲ್ಲ. ನಾನು ದಡ್ಡ, ನೀವೇನಾದರೂ ನಿದ್ದೆಗಣ್ಣಲ್ಲಿ ಕೇಳಿಸ್ಕೊಂಡು ಗಂಜಿ ನಾನೇ ಮಾಡ್ತೀನಿ ಅಂತ ಎದ್ದು ಬಂದ್ಬಿಟ್ರೆ ಕಷ್ಟ. ಇಲ್ಲ, ಇವಾಗ ಅವನು ನಾನಿರೋ ಏರಿಯಾದಲ್ಲೇ ಇದ್ದಾನೆ, ನಾನೇ ಅವನ್ನ ಹಿಡಿಬೋದಾಗಿತ್ತು. ಆದರೆ ಯಾಕೋ ನನ್ನ ಮೆಂಟಲ್ ಸ್ಟೇಟಸ್ ಸರಿಯಿಲ್ಲ, ಇವಾಗ ಹಿಡ್ಕೊಂಡ್ರೆ ಸಿಗಲ್ಲ ಅನ್ಸುತ್ತೆ. ಮತ್ತೆ ಯಾವತ್ತು ಸಿಗದೇ ಇರೋ ಹಾಗೆ ಪರ್ಮನೆಂಟಾಗಿ ಡಿಸಪಿಯರ್ ಆದರೂ ಆಗಬಹುದು ಅನ್ನಿಸ್ತದ? ಹೇಳಿದ್ನಲ್ಲ, ನನಗೆ ಇವಾಗ ಅವನ್ನ ಹಿಡಿಯೋ ಎನರ್ಜಿ ಎಂತೋ ಎರಡೂ ಇಲ್ಲ. ನನ್ನ ಕೈಲಾಗಲ್ಲ ಇವಾಗ, ನಿನ್ನ ಕೈಲೇ ಆಗಬೇಕು ಈ ಕೆಲಸ.